ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಒಂದು ಬಿಗ್ ಗುಡ್ ನ್ಯೂಸ್ ಬಂದಿದೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಇದು ಇಡೀ ಕರ್ನಾಟಕ ರಾಜ್ಯವೇ ಖುಷಿ ಪಡುವ ಸುದ್ದಿ ಏನು ಅಂತ ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹೈಕೋರ್ಟ್ ಆದೇಶದ ಅನ್ವಯ ಅಕ್ಟೋಬರ್ ಒಂದರಂದು ನಿಮಗೆ ಸಿ ಇ ಟಿ ರಿವೈಸ್ಡ್ ರಿಸಲ್ಟ್ ಬರುತ್ತೆ ಆದರೆ ಇಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆಗಳು ಕೂಡ ಆಗಿದ್ದಾವೆ ನೀವು ಅಂದ್ಕೊಂಡಿದ್ದೀರಿ ಎಲ್ಲ ಕೋರ್ಸ್ಗಳಿಗೆ ಕೂಡ ಫಿಫ್ಟಿ ಫಿಫ್ಟಿ ಮಾದರಿಯಲ್ಲಿ ರಿಸಲ್ಟ್ ಪ್ರಕಟಗೊಳ್ಳುತ್ತೆ ಅದರಿಂದ ಪ್ರೆಶಸ್ ಆಗಿರಲಿ ಆಗಿರಲಿ ಎಲ್ಲರದ್ದು ಕೂಡ ರ್ಯಾಂಕಿಂಗ್ ಚೇಂಜ್ ಆಗುತ್ತೆ ಅಂತ ಹೇಳಿದರು ಈಗ ಲೇಟೆಸ್ಟ್ ಮಾಹಿತಿ ಪ್ರಕಾರ ಬರೀ ಓನ್ಲಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಮಾತ್ರ ಬದಲಾವಣೆ ಆಗುತ್ತೆ ರ್ಯಾಂಕಿಂಗ್ ಆಗುತ್ತೆ ಉಳಿದ ಕೋರ್ಸ್ಗಳ ರ್ಯಾಂಕಿಂಗ್ ಆಗಿ ಅದೇ ರೀತಿ ಇರುತ್ತೆ ಹೇಗೆ ಮುಂಚೆ ಇತ್ತು ಅದೇ ರೀತಿ ಇರುತ್ತೆ ಪ್ರಶಸ್ಗಾಗಲಿ ರಿಬಿಟರ್ಸ್ಗಾಗಲಿ ಯಾವುದೇ ರೀತಿ ಬೇರೆ ರ್ಯಾಂಕಿಂಗ್ಗಳು ಬದಲಾವಣೆ ಆಗೋದಿಲ್ಲ ಈ ಬಾರಿ ಫಿಫ್ಟಿ ಫಿಫ್ಟಿ ಅನ್ವಯ ಅನ್ವಯ ಆಗೋದು ರಿಪಿಟರ್ಸ್ ವಿದ್ಯಾರ್ಥಿಗಳಿಗೆ ಓನ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮಾತ್ರ ಅಂತ ಲೇಟೆಸ್ಟಾಗಿ ಮಾಹಿತಿ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ ಕಮಿಟಿಯವರು ಕೂಡ ಕೇಳಿರೋ ಪ್ರಕಾರ ಏನಂತ ಹೇಳಿದ್ದಾರೆ ಅಂದರೆ ಆ ಕಾರಣದಿಂದ ನಮಗೆ ನಾರ್ಮಲೈಸೇಷನ್ ಮಾಡಿಲ್ಲ ಅದೇ ರೀತಿ ಮಾರ್ಕ್ಸ್ಗಳನ್ನು ಕಟ್ ಬಟ್ ಮಾಡಿಲ್ಲ ಇಲ್ಲಿ ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಅದೇ ರೀತಿ ಮ್ಯಾಥಮೆಟಿಕ್ಸ್ಗೆ ಮಾತ್ರ ನಾರ್ಮಲೈಸೇಷನ್ನ ಮಾಡಿ ನಿಮ್ಮದು ರ್ಯಾಂಕಿಂಗ್ನ ಮೈನ ಇದು ನಿಮ್ಮದು ಸ್ಕೋರ್ನ ಮೈನಸ್ ಮಾಡಿ ನಂತರ ಫಿಫ್ಟಿ ಫಿಫ್ಟಿ ಮಾದರಿಯಲ್ಲಿ ರಿಸಲ್ಟ್ ಪ್ರಕಟ ಮಾಡಲು ತಜ್ಞರ ಸಮಿತಿ ಶಿಫಾರಸು ಮೇರೆಗೆ ಹೈಕೋರ್ಟ್ ಕೂಡ ಒಪ್ಪಿತ್ತು ನಂತರ ನಿಮಗೆ ರಿಸಲ್ಟ್ ಡೇಟನ್ನು ಕೂಡ ಪ್ರಕಟ ಮಾಡಿದ್ದಾರೆ ಅದು ಅಕ್ಟೋಬರ್ ಒಂದರಂದು ನಂತರ ಇಲ್ಲಿ ಲೇಟೆಸ್ಟ್ ಮಾಹಿತಿ ಪ್ರಕಾರ ನಿಮ್ಮದು ಇಂಜಿನಿಯರಿಂಗ್ ರ್ಯಾಂಕ್ ಮಾತ್ರ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಬೇರೆ ಕೋರ್ಸ್ಗಳಿಗೂ ಕೂಡ ಅನ್ವಯಿಸೋದಿಲ್ಲ ಓನ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಅಂತ ಗುಡ್ ನ್ಯೂಸ್ ಇದೆ ಇದರಿಂದ ಸಾಕಷ್ಟು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ರಿಯಲಿ ಗುಡ್ ನ್ಯೂಸ್ ಆಗ್ತಾ ಇರುತ್ತೆ ಪ್ರಿಪೇರಸ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇರೋದಿಲ್ಲ ಬಿ ಫಾರ್ಮಾ ಡಿ ಫಾರ್ಮಾ ಬಿ ಎನ್ ಓ ಎಸ್ ಯಾವುದೇ ಕೋರ್ಸ್ಗಳಿಗೂ ಕೂಡ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಅದಕ್ಕೆ ಬಯಾಲಜಿ ಅಂಕಗಳನ್ನು ಆ ಕಾರಣದಿಂದ ಡಿಡಕ್ಟ್ ಮಾಡಿಲ್ಲ ಅಂತ ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ ಇದು ಬಿಗ್ ಗುಡ್ ನ್ಯೂಸ್ ಆಗಿರುತ್ತೆ ಇದರಿಂದ ಎಲ್ಲ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕಡೆಯಿಂದ ಗುಡ್ ನ್ಯೂಸ್ ಆಗುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋಣ ಮುಂದಿನ